24 ಗಂಟೆಗಳ ಕಾಲ ಮೌನವನ್ನು ಮಾಡಿದರು. ಮೌನವನ್ನು ಮಾಡಿದಾಗ ಬೇರೆಯವರಿಗೆಲ್ಲ ಬೇಸರ ಆಯಿತು, ನಾವು 54 ಜನ ನಿಮ್ಮ ಜೊತೆಗೆ ಬಂದಿದ್ದೀವಿ, ಇದು ಎಂಥ ಮೌನ ಮಾಡಿದರೆ ಸಾಕಾಗ್ತದೆ, ನೀವು ಮಾತಾಡಿದ್ರೆ ಚೆನ್ನಾಗಿದೆ ಅಂತ ಹೇಳಿದರು. ಆದರೆ ಅಂಥ ಜಾಗಗಳಿಗೆ ರಮಣಾಶ್ರಮಕ್ಕೆ ಹೋದಾಗಲಿ ಅಥವಾ ಬೇರೆ ಯಾವುದಾದ್ರೂ ಪ್ಲೇಸ್ಗಳಿಗೆ ಹೋದಾಗ ನಾವು ನಮ್ಮ ಪಾಡಿಗೆ ನಾವು ಇರುವಂಥದ್ದಿಲ್ಲ, ಮೌನದಲ್ಲಿರುವಂಥದ್ದು ಭಾಳ ಅತ್ಯಂತ ಉತ್ತಮವಾದದ್ದು. ಮೌನ ಮನುಷ್ಯರನ್ನು ಮಾತು ಇಲ್ಲದೆ ಯಾವ ಪ್ರತಿಕ್ರಿಯೆ ಮಾಡುವುದಕ್ಕೆ ಆಗದೇ ಇರುವಂಥ ಒಂದು ಸ್ಥಿತಿಯಿಂದ ಮೌನ. ಬೇರೆಯವರು ಏನೇ ಮಾತಾಡಿದ್ರು ಕೂಡ ನಾವು ಪ್ರತಿಕ್ರಿಯೆ ಮಾಡದೇ ಇರುವುದರಿಂದ ಅಷ್ಟರ ಮಟ್ಟಿಗಾದರೂ ನಾವು ಪರಿಶುದ್ಧರಾಗ್ತಾ ಹೋಗ್ತೀವಿ. ಹಾಗಾಗಿ ಆ ಬುದ್ಧನ ಜಾಗದಲ್ಲಿ ಮೌನದಲ್ಲಿ ಇದ್ದಂಥ ಒಂದು ಸುಂದರವಾದ ನಮಗೆ ಅನುಭವ ಆಯಿತು. ಅದು ಅನುಭವ ಭಾಳ ಚೆನ್ನಾಗಿದೆ. ಈಗಲೂ ಕೂಡ ಹುಣ್ಣಿಮೆ ಅಮಾವಾಸ್ಯೆಗಳಿಗೆ ಮೌನವನ್ನು ಒಂದು ದಿನ ಆಚರಣೆಯನ್ನು ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಮಾಡೋಕ್ಕಾಗದೇ ಇರುವಂಥದ್ದು ಆಗ್ತದೆ. ರಮಣಾಶ್ರಮಕ್ಕೆ ಹೋದಾಗ ಖಂಡಿತವಾಗಿ ನಾನು ಮೌನವನ್ನು ಮಾಡ್ತೇನೆ. ಅದು ಒಂದು ಪೂರ್ಣಾಂತದಲ್ಲಿ ಒಂದಿನ ಮೌನ ಮಾಡ್ತೇನೆ. ಆದರೆ ಮೊನ್ನೆ ಕಳೆದ ತಿಂಗಳು ಅಲ್ಲಿಗೆ ಹೋದಾಗ ಮೌನವನ್ನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಜೊತೆ ಬೇರೆಯವರಿಲ್ಲ, ಅವರೆಲ್ಲ ಏನು ಬಂದಾಗೆಲ್ಲ ಮೌನ ಮಾಡ್ತಿದ್ದರು. ಆಗ ನಾನು ಆ ಮೌನವನ್ನು ಇನ್ನೊಂದು ಬೇರೆ ಸಂದರ್ಭದಲ್ಲಿ ಮಾಡ್ತೇನೆ. ಮನುಷ್ಯ ಈ ಮೌನವನ್ನು ಭಗವಾನ್ ಬುದ್ಧರು ಆರ್ಯ ನಿಮಗೆ ವಿಪಸ್ಸನ ಧ್ಯಾನವನ್ನು ಹೇಳಿಕೊಡುವಂಥದ್ದು ನಿಮಗೆಲ್ಲ ಅನುಭವ ಆಗಿದೆ. ಹೇಳಿಕೊಡೋದ್ರಲ್ಲಿ ಆರ್ಯ ಮೌನದಲ್ಲೇ ನೀವು ಮೌನದಲ್ಲೇ ಎಲ್ಲವನ್ನು ಉಪದೇಶ ಮಾಡಬಹುದು. ಧ್ಯಾನವನ್ನು ಕೊಡುವಂಥದ್ದು ಧ್ಯಾನ ಭಾಳ ಮುಖ್ಯವಾದದ್ದು, ಮೌನವು ಅಷ್ಟೇ ಮುಖ್ಯವಾದದ್ದು. ರಮಣರು 30 ವರ್ಷಗಳ ಕಾಲ ತಮ್ಮ 70 ವರ್ಷಗಳಲ್ಲಿ 30 ವರ್ಷಗಳ ಕಾಲ ಸುಮಾರು 30 ವರ್ಷಗಳ ಕಾಲ ಮೌನದಲ್ಲಿದ್ದರು. ಮೌನ ಅತ್ಯಂತ ದೊಡ್ಡ ಸಂಪತ್ತು. ಅದು ಆ ಸಂಪತ್ತನ್ನು ಆರ್ಜಿಸಿಕೊಳ್ಬೇಕು. ಒಳ್ಳೆ ದಿನಗಳಲ್ಲಿ ಹುಣ್ಣಿಮೆಯನ್ನು ಅಮಾವಾಸ್ಯನೋ ಹಬ್ಬಗಳ ದಿನಗಳ ಹಿಂದಿನ ದಿನದಲ್ಲೂ ಮೌನವನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು. ಆಚರಣೆ ಮಾಡಿ ಅದು ನಾನು ಒಂದ್ಸರಿ ಒಂದು ಲೇಖನವನ್ನು ಬರೆದು ಪ್ರಜಾವಾಣಿಗೆ ಕಳಿಸಿದೆ. ಆಗ ಸ್ಟಂಟ್ ಕಮ್ಮಿ ಆಗಿದೆ. ಮಾರನೇ ದಿನ ಪೇಪರ್ ಓದಿದಂತೆ ನಡೆಸ್ಕೊಂಡು ನಾನು ಸೀಟುಗಳು ಬಂದು ಕೇಳಿದೆ, ಸರ್ ನೀವು ಮೌನವನ್ನು ಮಾಡಬೇಕಂತ ಬರ್ತೀರಲ್ಲ, ಆ ಥರ ನಾವು ಮನೆಗೆ ಮಾಡೋಕ್ಕಾಗೋದಿಲ್ವಲ್ಲ, ಮನೆಯವ್ರು ಬಂದು ನೀವು ಬಟ್ಟೆ ಓದಿಲ್ಲ ಯಾಕೆ ಬಂದವಲ್ಲ ಬಟ್ಟೆ ಓದಿಲ್ಲ ಅಂತ ಕೇಳ್ತಾರೆ, ಬಂದು ಕಾಸು ಕೇಳ್ತಾರೆ, ಆನಂತರ ಮಗಳು ಬಂದು ಗಲಾಟೆ ಮಾಡ್ತಾಳೆ, ಎಷ್ಟೊಂದು ನಮಗೆ ಸಮಸ್ಯೆಗಳೆಲ್ಲ ಬರೋದು ಮೌನದೇ ಮೌನ ಮಾಡೋದ್ರೆಲ್ಲ ಬರೋದು ಮಾಡೋಕ್ಕಾಗೋದೇ ಇಲ್ಲವಲ್ಲ ಅಂತ ಹೇಳಿದ್ರು. ಅದೊಂದು ಅನುಭವವನ್ನು ಆ ಅನುಭವವನ್ನು ಪಡೆದು ಭಾಳ ಅತ್ಯಂತ ಉತ್ತಮವಾದದ್ದು ಅಂತ ಏನೋ ಅಂತ ಹೇಳಿದ್ರು. ಮೌನ ಕಷ್ಟವಾದ ಏನಲ್ಲ, ಒಂದಿನ ಅನುಭವ ಪಡೆದು ನೋಡಿದ್ರು. ಈಗ 3000 ಮಠದ ಸ್ವಾಮಿಗಳು ಹುಬ್ಬಳ್ಳಿಯಲ್ಲಿ ಇದ್ದರು. ಅವ್ರನ್ನೊಂದ್ಸರಿ ಭೇಟಿ ಮಾಡಲಿಕ್ಕೆ ನಮ್ಮ ಹೋದರೆ ಅದು ಭಾನುವಾರ, ಅವರು ಪ್ರತಿ ಭಾನುವಾರ ಅವರು ಇವರು ತೀರಿ ಹೋದವರು ಇಲ್ಲ ದೊಡ್ಡವರು ಹೇಳ್ತಿದ್ದರು. ಅವರು ಹೋದಾಗ ಅಲ್ಲಿಗೆ ಅವ್ರ ಶಿಷ್ಯರಿದ್ದು ಗುರುಗಳು ಮೌನದಲ್ಲಿದ್ದಾರೆ, ನೀವು ಮಾತಾಡಿಸ್ಮೇಲೆ ಕೇಳಿಸ್ಕೊಳ್ತಾರೆ. ಅಂದರೆ ಒಬ್ಬ ಮಠದ ಅಧಿಕಾರಿ ಮಠದ ಮುಖ್ಯಸ್ಥರು ಕೂಡ ಒಬ್ಬ ಮೌನವನ್ನು ಮಾಡೋಕ್ಕೆ ಸಾಧ್ಯವಾಗುತ್ತಾರೆ, ನಾವು ಯಾಕೆ ಮಾಡೋ ಸಾಧ್ಯತೆ ಇಲ್ಲ. ರಾಮಕೃಷ್ಣ ಹೆಗಡೆಯವರು ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಅವರು ಕೂಡ ಮೌನವನ್ನು ಮಾಡ್ತಾರೆ. ತಿಂಗಳಿಗೆ ಒಂದು ದಿನ ಮೌನ ಮಾಡ್ತಾರೆ. ಒಬ್ಬ ರಾಜಕಾರಣಿ ಅತ್ಯಂತ ಒಳ್ಳೆಯ ಮುತ್ಸದ್ದಿ, ಎಲ್ಲ ಕರ್ತವ್ಯಗಳ ನಡುವೆಯೂ ಕೂಡ ಆತ ಮೌನವನ್ನು ಆಚರಣೆ ಮಾಡ್ತಾರೆ. ಮೌನ ಮನುಷ್ಯನ ಶಕ್ತಿಯನ್ನು ಕೊಡ್ತಾ ಹೋಗ್ತಾರೆ. ಮೌನ ಭಾಳ ಮುಖ್ಯವಾದದ್ದು. ಆ ರೀತಿಯ ಮೌನವನ್ನು ಮಾಡಿದ್ರು. ನಾನು ಅಲ್ಲಿದ್ದರೆ ಮೌನವನ್ನು ಶುರು ಮಾಡಿದ್ದೆ. ನಾನು ಬುದ್ಧಗಾಯದಲ್ಲಿ ಮೌನವನ್ನು ಮಾಡೋ ಶುರು ಮಾಡಿ ನಂತರದಲ್ಲಿ ತಿರುಪತಿ ಬೆಟ್ಟ ಹತ್ತುವಾಗ ನಾನು ಮಾತಾಡದೆ ಬೇಡ ಮೊದಲೇ ನನಗೋದು ಏನು ರೀ ಈ ಕಡೆ ಬುದ್ಧನ ಬಗ್ಗೆ ಮಾತಾಡ್ತೀರಿ, ಅನಾತ್ಮವಾದವನ್ನು ಹೇಳ್ತೀರಿ, ಅಲ್ಲಿ ಹೋಗಿ ಆತ್ಮವಾದದ ಬಗ್ಗೆ ಆದರೆ ನಾನು ಅದು ಏನೇ ಹೇಳ್ಕೋಬೋದು. ಅಲ್ಲಿ ನನಗೆ ಬೇಕಾಗಿರುವಂಥದ್ದು ನಾನು ಪಡ್ಕೊಳ್ತಾ ಹೋಗ್ತೀನಿ ಅಷ್ಟೇ. ಅಲ್ಲಿ ಆ ನಿಗ್ರಹ ಆರಾಧನೆ ಇತ್ಯಾದಿ ಎಲ್ಲ ನನಗೆ ಗೌಣವಾಗಿರುವಂಥ ಸಂಗತಿಗಳು. ಸೊ ಮೆಟ್ಲು ಹತ್ತಿದಾಗ ಮೌನ ಶುರು ಮಾಡಿದ್ರೆ ಅಲ್ಲಿ ಕೊನೆ ಮೆಟ್ಲನ್ನು ಮುಗಿಸಿದಾಗ ಮಾತ್ರ ಮೌನವನ್ನು ನಿಲ್ಲಿಸುವಂಥದ್ದು. ಆ ಎಷ್ಟು ಕಾಲ ನೀವು ಮೌನವನ್ನು ಮಾಡ್ತೀರೋ ನಿಮ್ಗೆ ಅಷ್ಟು ಎನರ್ಜಿ ಆ ಚೈತನ್ಯ ಇರ್ತದೆ, ಮಾತನಾಡದಷ್ಟು ಚೈತನ್ಯ ಹೊರತೋಗ್ತಾ ಇರ್ತದೆ. ಈಗ ನಾನು ಇನ್ನೆಲ್ಲ ಮಾತಾಡಿದ್ದೀನಿ, ಅದಕ್ಕೆ ಒಂದು ಜನರಲ್ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿದೆ, ಯಾರು ಬಹಳ ಮಾತಾಡ್ತಾರೋ ಅವ್ರು ಬಹಳ ಸುಳ್ಳು ಹೇಳ್ತಾರೆ ಅಂತ ಸ್ಟೇಟ್ಮೆಂಟ್ ಇಲ್ಲಿ ಬಹಳ ಸುಳ್ಳು ಹೇಳ್ತಾರೆ ಅಂತ. ಎಷ್ಟು ಕಮ್ಮಿ ಮಾತಾಡ್ತೀವೋ ಅಷ್ಟು ಸುಳ್ಳು ಕಮ್ಮಿ ಹೇಳ್ತೀವಿ. ಪೂರ್ತಿ ಮೌನವನ್ನೇ ಮಾಡಿದರೆ ಅದು ನಿಜವಾದ ಸತ್ಯ. ಮೌನವೇ ಇರಬೇಕಾಗುತ್ತೆ. ಮೌನ ಬಹಳ ಶ್ರೇಷ್ಠವಾದದ್ದು. ಬಹಳ ಮೌನ ಅನ್ನುವುದು ಆದಿಯಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಕಲ್ಯಾಣವನ್ನು ಕೊಡುವಂಥದ್ದು, ಅದನ್ನು ಆಚರಣೆ ಮಾಡುವಂಥದ್ದು. ಭಗವಾನ್ ಬುದ್ಧರ 183 ಗಾಥೆ ಏನಿದೆ ಅಂತಂದರೆ, ಸಬ್ಬ ಪಾಪಸ್ಸ ಅಕರಣಂ ಕುಸಲಸ್ಸ ಉಪಸಂಪದ ಸಚಿತ್ತ ಪರಿಯೋಧ ಪರಂ ಏತನ್ ಬುದ್ಧವಾನ ಶಾಸನ. ಬುದ್ಧನ ಶಾಸನ, ಬುದ್ಧನ ಅನುಶಾಸನ, ಬುದ್ಧ ಕೊಟ್ಟಂತಹ ಮಾತುಗಳು ಹೇಗಿದೆ ಅಂದರೆ, ನಾನು ಮಾತಾಡಿದ ಶಾಸನ ಅಂದರೆ ಅದು ಎಲ್ಲರೂ ಅಧಿಕೃತವಾದ ವಾಣಿ ಹೇಗಿದೆ ಅಂತಂದರೆ, ಸರ್ವ ಪಾಪಸ್ಸ ಅಕರಣ
ಯಾವುದೇ ಪಾಪಕರ್ಮಗಳನ್ನು ಮಾಡದೇ ಇರುವಂಥದ್ದು. ಈಗ ನಾನು ಹೇಳಿದ ಐದು ಶೀಲಗಳನ್ನು ಹೇಳಿದಲ್ಲ, ಐದು ಶೀಲಗಳನ್ನು ಪಾಲಿಸೋದು ಅಂದರೆ ಐದು ಕೆಟ್ಟ ಕರ್ಮಗಳನ್ನು ಮಾಡದೇ ಇರುವಂಥದ್ದು ಅಂತ. ಸಬ್ಬ ಪಾಪ ಸಕರಣ, ಯಾವುದೇ ಪಾಪಕರ್ಮಗಳನ್ನು ಮಾಡದೇ ಇರುವಂಥ. ಕುಶಲಸ್ಸ ಉಪಸಂಪದ, ಕುಶಲವನ್ನು ಸಂಪಾದಿಸುವಂಥದ್ದು, ಕುಶಲವನ್ನು ನನ್ನ ಕುಶಲವನ್ನು ಇನ್ನೊಬ್ಬರ ಕ್ಷೇಮವನ್ನು ಸಂಪಾದಿಸುವಂಥದ್ದು. ನಾನು ಬರೀ ಬಯಸುವಂಥದ್ದಲ್ಲ, ನಿಮ್ಮ ಕ್ಷೇಮವನ್ನು ಬಯಸಿದಪ್ಪ ಅಲ್ಲ ಅಲ್ಲ, ಇನ್ನೊಬ್ಬರ ಕ್ಷೇಮಕ್ಕಾಗಿ ನಾನು ದುಡಿಯಬೇಕು, ನನ್ನ ಕ್ಷೇಮಕ್ಕಾಗಿ ನಾನು ದುಡಿಯಬೇಕು. ಸಚಿತ್ತ ಪರಿಯೋಧಮನ, ಚಿತ್ತವನ್ನು ಸಚಿತ್ತ ಪರಿಯೋಧಮನ, ಪ್ರಸನ್ನವಾಗಿ ಶುದ್ಧವಾಗಿ ಇಟ್ಟುಕೊಳ್ಳುವಂಥದ್ದಿದೆಯಲ್ಲ, ಈ ಮೂರು ಶಾಸನಗಳ ಬುದ್ಧ ಭಗವಂತ ಹೇಳಿದ್ದಾರೆ. ಇಡೀ ವಿಚ ಅವರ 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 ಧರ್ಮವೆಲ್ಲವೂ ಕೂಡ ಇದೇ ಇಷ್ಟು ಮೂರನೇ ಅಡಗಿಕೊಂಡಿದೆ. ಭಗವಾನ್ ಬುದ್ಧರ ಇನ್ನೊಂದು ಸಂಗತಿಯನ್ನು, ಇನ್ನೊಂದು ಗಾಥೆಯನ್ನು, 153, 156, 157 ಅಚಯತ್ವ್ರಹ್ಮಚರ್ಯಂ ಅಲದ್ದ ಯೌವ್ವನೇಧನಂ ಜಿಣ್ಣ ಕೊಂಚಾವ ಛಾಯಂತೆ ಕೀಣಮಚ್ಚೇವ ಬಂದರೆ. ಅದು ಬಹಳ ಸುಂದರವಾದ, ನಾನು ಬಹಳ ಇಷ್ಟಪಡುವಂಥದ್ದು. ಅಂದರೆ ಒಬ್ಬ ಮನುಷ್ಯ ಯೌವನದಲ್ಲಿ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಒಂದು ಉಪಮೆಯಾಗಿ ಈ ಮಾತನ್ನು ಹೇಳ್ತಾರೆ. ಕೊಕ್ಕರೆಯೊಂದು ಮೀನುಗಳಿಲ್ಲದ ಕೊಳದ ಮುಂದೆ ಇತ್ತದು. ಆ ಕೊಕ್ಕರೆಯ ವಯಸ್ಸಾಗಿತ್ತು. ಅನತಿ ದೂರದಲ್ಲೇ ಒಂದು ವಿಶಾಲವಾದ ಸಮುದ್ರವೋ ಕೆರೆಯೋ ಇತ್ತು. ಅದಕ್ಕೆ ಹಾರಿ ಹೋಗುವುದಕ್ಕೆ ಆಗ್ತಾ ಇರಲಿಲ್ಲ. ಆಗ ಈ ಮಾತನ್ನು ಹೇಳ್ತಾರೆ, ಅಚರಿತ್ವ ಬ್ರಹ್ಮಚರ್ಯಂ, ಯಾರು ಯೌವನದಲ್ಲಿ, ಯೌವ್ವನೇಧನ, ಯೌವನದಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸುವುದಿಲ್ಲವೋ. ಬ್ರಹ್ಮಚರ್ಯ ಅಂದರೆ ಕೇವಲ ಬ್ರಹ್ಮಚರ್ಯ ಅಂತಲ್ಲ, ಅಲ್ಲಿ ಬ್ರಹ್ಮಚರ್ಯ ಅನ್ನುವುದಕ್ಕೆ ನಾಲ್ಕು ಅರ್ಥ, ನಾಲ್ಕೈದು ಅರ್ಥಗಳಿದೆ. ಅವನು ಸುಳ್ಳನ್ನು ಹೇಳಬಾರದು, ಅವನು ಅಷ್ಟೇ ಅಂದರೆ ಕಳ್ಳತನವನ್ನು ಮಾಡೋದು ಅಷ್ಟೇಯ, ಅಪರಿಕ್ರಮವನ್ನು ಸುಮ್ಮ ಸುಮ್ಮನೆ ಗಳಿಸಿಟ್ಕೊಳ್ಳಬಾರದು, ಇವೆಲ್ಲವೂ ಸೇರಿ. ಆಮೇಲೆ ತನ್ನ ಹೆಂಡತಿಗೆ ಅಥವಾ ತನ್ನ ಗಂಡನಿಗೆ ಮಾತ್ರ ಶೀಲವನ್ನು ಸೀಮಿತವಾಗಿ ಇಟ್ಟುಕೊಂಡಿರುವಂತೆ ಇರಬೇಕು. ಅದು ಬ್ರಹ್ಮಚರ್ಯ ಅನ್ನುವಂಥದ್ದಾಗಿ ಈ ಬದುಕಿನ ಉದ್ದಕ್ಕೂ ಸತ್ಯವನ್ನು ಹೇಳಿಕೊಂಡಿರುವಂಥದ್ದು ಇದು ಬ್ರಹ್ಮ. ಯಾರು ಯೌವನದಲ್ಲಿ ಈ ಬ್ರಹ್ಮಚರ್ಯ ಜೀವನವನ್ನು ಪರಿಪಾಲಿಸುವುದಿಲ್ಲವೋ, ಯಾರು ಯೌವನದಲ್ಲಿ ಸಂಪತ್ತನ್ನು ಅರ್ಜಿಸುವುದಿಲ್ಲವೋ, ಸಂಪತ್ತಿಗೆ ಒಂದು ದೊಡ್ಡ ವ್ಯಾಖ್ಯಾನವಿದೆ, ಸಂಪತ್ತನ್ನು ಅರ್ಜಿಸುವುದಿಲ್ಲವೋ ಅವರು ಹೇಗಿರ್ತಾರೆ ಅಂತಂದರೆ, ವಯಸ್ಸಾದ ಮೇಲೆ ಹೇಗೆ ಮುದಿ ಕೊಕ್ಕರೆಯೊಂದು ಮೀನುಗಳಿಲ್ಲದ ನೀರಿನಲ್ಲಿ ನೀರನ್ನು ಕೊಳದ ಮುಂದೆ ಇತ್ತೋ, ಪಕ್ಕದಲ್ಲೇ ಒಂದು ದೊಡ್ಡ ಕೊಳ ಇದೆ, ಸಾಗರ ಇದೆ, ಬೇಕಾದಷ್ಟು ನೀನು ಹಾರುವುದಕ್ಕೆ ಆಗುವುದಿಲ್ಲ. ಹಾಗೆ ನಾನು ವಯಸ್ಸಾದ ಮೇಲೆ ಯೌವನದಲ್ಲಿ ಮಾಡದೇ ಇರುವಂಥದ್ದನ್ನು ಈಗ ಗಳಿಸಿಕೊಳ್ಳುವುದಕ್ಕೂ ಆಗುವುದಿಲ್ಲ, ಎದುರಿಸಕ್ಕೂ ಆಗುವುದಿಲ್ಲ. ನನಗೆ ಆ ವಯಸ್ಸಿನಲ್ಲಿ ನಾನು ಬಹಳ ಚಿಂತೆಗೆ ಒಳಗಾಗುವಂತಹ ವ್ಯಕ್ತಿ ಆಗ್ತೇನೆ ಅನ್ನೋ ಮಾತನ್ನು, ಅಚರಿತ್ವ ಬ್ರಹ್ಮಚರ್ಯಂ, ಆದ್ದರಿಂದ ಯೌವನದಲ್ಲಿ ನೀನು ಬ್ರಹ್ಮಚರ್ಯವನ್ನು ಪಾಲಿಸು. ಯೌವ್ವನೇ ಧನಂ, ಧನವನ್ನು ಅಂದರೆ ಸಂಪತ್ತನ್ನು. ಹಾಗೆ ಸಂಪತ್ತು ಅಂದರೆ ಯಾವುದು? ಬೆಳ್ಳಿ ಬಂಗಾರ ಸಂಪತ್ತ ಎಲ್ಲ. ಅದಕ್ಕೆ ಸದ್ದಾಧನಂ ಸೀಲಧನಂಚ ಹಿರಿ ಓತ್ತಪ್ಪೀಯ ಸುಧನಂಚ ಚಾವೋಚ ಪಣ್ಯಾವೇ ಸತ್ತಮಂ ಧನಂ, ಏಳು ರೀತಿಯ ಸಂಪತ್ತುಗಳನ್ನು ಅರ್ಜಿಸಬೇಕಂತ. ಸದ್ದಾಧನಂ, ಸದ್ದ ಅಂದರೆ ಶ್ರದ್ಧೆ, ಬದುಕಿನಲ್ಲಿ ಅಪಾರವಾದ ಶ್ರದ್ಧೆ ಇರಬೇಕು. ನಾನು ಭಗವಾನ್ ಬುದ್ಧರ ಚತುರಾರ್ಯ ಸತ್ಯಗಳನ್ನು ನಂಬುತ್ತೇನೆ ಅಂದರೆ ಅಪಾರವಾದ ಶ್ರದ್ಧೆಯಿಂದಲೇ ನಂಬಬೇಕು ನಾನು. ಅಥವಾ ನೀವು ಮಹಾವಿಷ್ಣುವನ್ನು ಶಂಕರನನ್ನು ನಂಬಿದರೆ ಅಪಾರವಾದ ಶ್ರದ್ಧೆಯೇ ಇರಬೇಕು, ಅರ್ಧ ನಂಬಿಕೆ ಅಲ್ಲ ಅದು, 99% ಅಲ್ಲ, 100%, 100% ಅದರ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಸದ್ಧಾದನ, ಅಥವಾ ನಾನು ಮಾಡುವ ಕೆಲಸದಲ್ಲಿ ಒಂದು ಪುಸ್ತಕವನ್ನು ನಮ್ಮ ಪ್ರೇಮ್ ಕುಮಾರ್ ಅವರು ಬರೆದ್ರೆ ಅದರ ಮೇಲೆ 100% ತುಂಬ ನಿಗಾ ಇಟ್ಟು ಶ್ರದ್ಧೆ ಇಟ್ಟು ಬರೀಬೇಕು. ಸದ್ಧಾದನ ಅದು ಮಹಾಸಂಪತ್ತು. ಶೀಲಧನ ಅಂದರೆ ನಾನು ಹೇಳಿದೆ ಐದು ರೀತಿಯ ಶೀಲಗಳನ್ನು, ಆ ಐದು ರೀತಿಯ ಶೀಲಗಳನ್ನು ಯಾರು ಪಾಲನೆ ಮಾಡೋದು ಅದು ಮಹಾಶೀಲ ಇದೆಯಲ್ಲ, ಅದು ಮಹಾಧನ. ಸದ್ದಾಧನ ಶೀಲಧನ ಹಿರಿ ಓದ್ತಪ್ಪ, ಎರಡು ಪಕ್ಕ ತಗೊಳ್ತೇನೆ. ಹಿರಿ ಅಂದರೆ ನಾಚಿಕೆ, ಓದ್ತಪ್ಪ ಅಂದರೆ ಭಯ. ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಭಯ ಪಡಬೇಕು, ಕೆಟ್ಟ ಕೆಲಸವನ್ನು ಮಾಡಿದ್ದಕ್ಕೆ ನಾಚಿಕೆಯನ್ನು ಪಡಬೇಕು. ಇವತ್ತಿನ ಸಂಗತಿ ಏನಾಗಿದೆ ಅಂದರೆ, ನಮ್ಮ ಇವತ್ತಿನ ಗ್ಲೋಬಲ್ ಮಟ್ಟದಲ್ಲಿ ಅಥವಾ ಪ್ರಾಪಂಚಿಕ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಥವಾ ನಮ್ಮ ಗ್ರಾಮದ ಮಟ್ಟದಲ್ಲಿ, ನಮ್ಮ ಮನೆಯ ಮಟ್ಟದಲ್ಲಿ ನಮಗೆ ಯಾವುದೇ ಭಯ ಇಲ್ಲ, ಯಾವುದೇ ನಾಚಿಕೆ ಇಲ್ಲ. ಏನು ಕೆಟ್ಟ ಕೆಲಸವನ್ನು ಬೇಕಾದರೂ, ಕೆಡು ಕೆಲಸವನ್ನು ಬೇಕಾದರೂ ಮಾಡಬಹುದು, ಹೇಗೆ ಬೇಕಾದರೂ ನಾಚಿಕೆ ಇಲ್ಲದೇ ಇರಬಹುದು.
ಆದರೆ ಇವು ಬಹಳ ದೊಡ್ಡ ಆಭರಣಗಳು. ಹೇಗೆ ಅಂದರೆ, ಒಂದು ಮರ ಇದೆ ಇಲ್ಲಿ, ಒಂದು ದೊಡ್ಡ ಮರ ಇದೆ ಈ ಬಿಲ್ಡಿಂಗ್, ಒಂದು ದೊಡ್ಡ ಮರ ಇದೆ, ತುಂಬ ಏನು ಎರಗಳಿಂದ ತುಂಬಿದಂಥ ಒಂದು ದೊಡ್ಡ ಮರ. ಅದು ಎಲ್ಲ ಜನಗಳಿಗೆ ಆಶ್ರಯವನ್ನು ಕೊಡುವಂಥ, ನೆರಳನ್ನು ಕೊಡುವಂಥ ಮರವಾಗಿರ್ತದೆ. ಅದರ ಎರಗಳನ್ನೆಲ್ಲ ನೀವು ಕತ್ತರಿಸಿ, ಕೊಂಬೆಗಳನ್ನು ಕತ್ತರಿಸಿ, ಅದೊಂದು ಬೋಡು ಮರವಾಗ್ತದೆ. ಆ ಬೋಡು ಮರವಾದಾಗ ಯಾವ ಹಕ್ಕಿಗಳು ಬರುವುದಿಲ್ಲ, ಯಾವ ನೆರಳಿಗೂ ಬರುವುದಿಲ್ಲ. ಒಂದು ದಿನ ಬಂದು ಕಾರ್ಪೊರೇಷನ್ ಯಾರೋ ಬಂದು ಅದನ್ನು ಕಳೆದುಕೊಂಡು ಅದನ್ನು ತೊಗೊಂಡು ಬಲೆ ಹಾಕ್ಬಿಡ್ತಾನೆ ಅಷ್ಟೇ. ಅಂದರೆ ಎಲೆಗಳು, ಕೊಂಬೆಗಳು, ರೆಂಬೆಗಳು, ಅವು ನಾಚಿಕೆ ಮತ್ತು ಭಯಗಳು ಇದ್ದಾಗೆ ಒಂದು ಮರದ, ಒಂದು ಮರದ ಶೃಂಗಾರಕ್ಕೆ ಎಲೆಗಳು, ರೆಂಬೆಗಳು, ಕೊಂಬೆಗಳು ಹೇಗೋ ಅದಕ್ಕೆ ಅಂದವನ್ನು ಕೊಡ್ತವೋ ಅದೇ ರೀತಿಯಲ್ಲಿ ಮನುಷ್ಯನ ಬದುಕಿಗೆ, ಮನುಷ್ಯನ ಚಾರಿತ್ರ ಇದೆಯಲ್ಲ, ಮನುಷ್ಯನ ಚಾರಿತ್ರ ಇರುವಂಥದ್ದೇ ಅವನು ಭಯಪಟ್ಟಾಗ, ಅವನು ನಾಚಿಕೆ ಪಟ್ಟಾಗ. ಎಲ್ಲ ಒಳ್ಳೆಯದಕ್ಕೆ ಭಯಪಡಬಾರ್ದು, ಅವನು ನಿರ್ಭಯವಾಗಿ ಕೆಲಸ ಮಾಡಬೇಕು. ತುಂಬ ನಿರ್ಭಯತೆಯಿಂದ ನಾಚಿಕೆ ಇಲ್ಲದೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡುವಾಗ ಅದಕ್ಕೆಲ್ಲ ಭಯಪಟ್ಟರೆ ಅವನು ಅಯೋಗ್ಯ ಅಂತ. ಅವು ಒಬ್ಬ ಮನುಷ್ಯರ ಚಾರಿತ್ರ್ಯವನ್ನು ರೂಪಿಸುವುದಕ್ಕೆ ಭಯ ಮತ್ತು ನಾಚಿಕೆ ಇರಬೇಕು. ಸದ್ದಾದನ ಶೀಲದನಂಚ ಹಿರಿ ಓತ್ತಪ್ಪೀಯ ಸುತದನಂಜ. ಸುತ ಅಂದರೆ ಶ್ರುತಿ. ಅವನು ಆಳವಾದ ಅಧ್ಯಯನವನ್ನು, ವಿದ್ವಾಂಸನಾಗಿರಬೇಕು. ಕೇವಲ ಪೆರಿಫರಲ್ ಲೆವೆಲಲ್ಲಿ ಮೇಲ್ಮಟ್ಟದ ಮೇಲ್ನೋಟದ ಜ್ಞಾನ ಅದು. ಒಂದು ಯಾವುದೋ ಒಂದು ಸಂಗತಿಯನ್ನು ತಿಳಿದುಕೊಂಡು ವಿಪಶನ ಧ್ಯಾನ ಆಗಿರಬಹುದು, ಆನಾಪಾನ ಸತ್ಯ ಆಗಿರಬಹುದು, ಚತುರಾರ್ಯ ಸತ್ಯಗಳಾಗಿರಬಹುದು, ಅಥವಾ ಕೈಲಾಸಕ್ಕೆ ಹೋದಾಗ ಒಂದು ಅನುಭವ, ಅನುಭವವನ್ನು ವ್ಯಕ್ತ ಮಾಡುವಾಗ ಒಂದು ಅನುಭವ ಆಗಿರಬಹುದು, ಅಥವಾ ಸಾಂಸಾರಿಕ ಅನುಭವಗಳನ್ನು ಇನ್ನೊಬ್ಬರು ಹೇಳುವಾಗ ಅತ್ಯಂತ ಆಳಿಗೆ ಹೋಗಿ ಅದನ್ನು ತೆಗೆದು ಹಾಗೆ ಬಳಸಬೇಕು. ಹಾಗಾಗಿ ಒಂದು ವಿಚಾರದ ಒಳಗೆ ಆಂತರಿಕವಾಗಿ ತಳಸ್ಪರ್ಶಿಯಾಗಿ ಒಳಗಡೆ ಹೋಗಿ ಹೇಳುವಂಥ ಶಕ್ತಿ ಇರಬೇಕು. ಸುತಧನಂಜ ವಿದ್ವಾಂಸನಾಗಿ ಹೇಳಿದೆ, ವಿದ್ವಾಂಸನಾಗಿ ಸುತಧನಂಜ ಚಾಗೋಚ. ಚಾಗ ಅಂದರೆ ತ್ಯಾಗ, ಕೊಡುವಂಥದ್ದು. ನಾನು ಎಲ್ಲವೂ ನನಗೆ ಬೇಕು. ಈ ಒಂದು ಕಾರ್ ಇದೆ, ಇನ್ನೊಂದೆರಡು ಕಾರ್ ಬೇಕು. ಒಂದು ಬಿಲ್ಡಿಂಗ್ ಇದೆ, ಇನ್ನೊಂದು ಬಿಲ್ಡಿಂಗ್ ಬೇಕು. ಇನ್ನೊಂದೆರಡು ಸೆಂಟ್ ಬೇಕು. ನನ್ನ ಮಗನ ಬೇಕು, ಮಗಳು ಬೇಕು, ಮೊಮ್ಮಕ್ಕಳಿಗೂ ಬೇಕು, ಎಲ್ಲರಿಗೂ ಬೇಕು ನನಗೆ. ಅದು ತ್ಯಾಗ. ನಾನು ಹಾಗೆ ಹೇಳಿದೆ, ತೆಗೆದು ಸಾಕ್ತಾ ಇರಬೇಕು ಹೇಳಿದ್ರು. ಯಾವ ತೆಗೆದು ಕೊಡ್ತಾ ಇದೆಯೋ ಅದೇ ಮಾತ್ರ ಉಳಿಯುವಂಥದ್ದು, ಅದೇ ಮಾತ್ರ ಚೈತನ್ಯಶೀಲವಾಗಿರುವಂಥದ್ದು. ಕೊಟ್ಟದ್ದಕ್ಕೆ ಮಾತ್ರ ಬೆಲೆ ಇದೆ, ಇಟ್ಟದ್ದಕ್ಕೆ ಬೆಲೆ ಇರೋದಿಲ್ಲ. ಏನು ಕೊಟ್ಟದ್ದು ಪರರಿಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟದ್ದು ತನಗೆ ಅಂತ. ಅದಲ್ಲ, ಬಚ್ಚಿಟ್ಟಿದ್ದು ಪರರಿಗೆ ಯಾರು ಹೊಡ್ಕೊಂಡು ಹೋಗ್ಬಿಡ್ತಾರೆ ಅದನ್ನ. ಕೊಟ್ಟಿದ್ದೀವಲ್ಲ, ಕೊಟ್ಟಿದ್ದು ತನಗೆ ಹಾಡಿದ್ರು. ಇದು ಸರ್ವಗುಂದ ಯಾವ ಬರ್ತದ. ಹಾಗೆ ತ್ಯಾಗ ಮನೋಭಾವ, ತ್ಯಾಗ ಸ್ವಾಗ. ಪಣ್ಯ, ಪಣ್ಯ ಅಂದರೆ ಪ್ರಜ್ಞೆ, ವಿವೇಕ ಇದೆಯಲ್ಲ. ವಿವೇಕವು ಜನ್ಯವಾಗುವುದು ಕೂಡ ಧ್ಯಾನದಿಂದ. ಯಾರು ಅಂದರೆ ಈಗ ಯಾವ ಬೇರೆಲ್ಲ ಜ್ಞಾನ ಇರ್ಬೋದು, ಒಂದು ಎಕನಾಮಿಕ್ಸ್ ಸಬ್ಜೆಕ್ಟ್ ಮೇಲೋ, ಕೆಮಿಸ್ಟ್ರಿ ಮೇಲೋ, ಫಿಸಿಕ್ಸ್ ಮೇಲೋ, ನೋಬಲ್ ಲಾರೇಟ್ಸ್ ಇರ್ಬೋದು, ಎಲ್ಲ ಕೊಡ್ಬೋದು. ಆದರೆ ಪ್ರಜ್ಞೆನೂ ತನಿದೆಯಲ್ಲ, ಅದಕ್ಕಿಂತ ಮೀರಿರುವಂಥದ್ದು ಆ ಪ್ರಜ್ಞೆಯಲ್ಲಿ ಎಲ್ಲ ಬಯಲದು, ಪೂರ್ತಿ ಬಯಲಾಗುತ್ತದೆ. ಅವರಿಗೆ ಇದು ಅದು ಅನ್ನುವ ವ್ಯತ್ಯಾಸಗಳು ಒಂದಾಗಿರ್ತದೆ. ಆ ಪ್ರಜ್ಞೆಯಲ್ಲಿ ಅವನು, ಆ ವಿವೇಚನೆಯಲ್ಲಿ ಅವನಿಗೆ ಎಲ್ಲವೂ ಚೆನ್ನಾಗಿರಬೇಕಾದಾಗ ಯಾವುದು ಕೆಟ್ಟದು ಅಂತ ಗೊತ್ತಾಗ್ತದೆ. ಅಂಥ ಪ್ರಜ್ಞೆ ಇದೆಯಲ್ಲ, ಅದು ಜನ್ಯವಾಗುವಂಥದ್ದು ಧ್ಯಾನದ ಮೂಲಕ. ಹೀಗೆ